ಈಗ ನಮಗೆ ಭೌಗೋಳಿಕ ಪ್ರಗತಿ ವರದಿ ಪ್ರಕಾರ ಈಗ ಎಕ್ಸಸ್ ಏನಿದೆ ಅಂತ ಗೊತ್ತಾಗಿದೆ. ಎನ್ಎಫ್ ಏನಿದೆ 76 ಇದೆ. ನಲ್ಲಿಗಳದಾಗ ಕೆಲವರು ನಾವು ಕಂದಾಯ ಕಟ್ತಾ ಇದ್ವಿ. ನಮ್ಮ ನಲ್ಲಿ ಜೀವನ ನಾವು ಗ್ರಾಮ ಪಂಚಾಯತ್ ಕಂದಾಯ ಕಟ್ಟ ಹೋಗ್ತೇವೆ. ಅವರೆಲ್ಲರೂ ಪುಕ್ಷಾಟ ನೀರು ಕುಡ್ಕೊಂಡು ಹೋಗ್ತಾರ. ಏನೇಂತಂದ್ರ ಒಳಂತಂದ್ರ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಇದ್ರ ಉದ್ದೇಶ ನಾವು ತಿಳ್ಕೋಬೇಕಷ್ಟೇ. ಇವರು ಸಾರ್ವಜನಿಕರನ್ನ ಹೇಗೆ ಅವೇರ್ನೆಸ್ ಮಾಡ್ತಾ ಇದ್ರೆ, ಜಾಗೃತಗೊಳಿಸ್ತಾ ಇದ್ರೆ, ಅದೇ ತರ ನಮ್ಮ ಪ್ರತಿನಿಧಿಗಳು ಕೂಡ ಒಂದು ಅವೇರ್ನೆಸ್ ಆಗಿದೆ. ಇದು ಒಂದು ಜೊತೆಗೆ ಏನು ಸಿಬ್ಬಂದಿವರೆಗೆ ಏನಿದೆ, ಪಿಡಿ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ನಾವೆಲ್ಲ ಮನಗಾಡ್ಬೇಕಾಗದಂತ ವಿಚಾರ ಇದು. ಈಗ ಆಗಿರೋ ಸ್ವಚ್ಛತೆ ಹೇಗೆ ಬ್ಯಾಲೆನ್ಸ್ ಆಗಿದೆ ಅದು ಕ್ರಮ ನಾವು ತಗೋಬೇಕು. ಒಂದು ಮತ್ತೆ 76 ನಲ್ಲಿಗಳದ್ದು ಏನು ಇಲ್ಲದೆ ಹೇಗೆ ಬೆನಿಫಿಟ್ ತಗೋತಾರೆ ಅದು ಒಂದು ಪಾಯಿಂಟ್. ಜೊತೆಗೆ ಶೌಚಾಲಯಗಳು ಮಾಡ್ಲಿಕ್ಕೆ ನಾವೇ ಉತ್ತೇಜನದಾಯಕವಾಗಿ ಮಾಡಬೇಕಾದ ಆದ್ಯತೆ ನಮ್ದಾಗಿದೆ. ಇದು ಮೂಲ ಉದ್ದೇಶ ಇದು. ಇದೇ ನಾವು ತಗೋಬೇಕು ಕ್ರಮ. ನಾ ಈಗ ಶೌಚಾಲಯ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.